ಈಗ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ, ಯಾಕಂದ್ರೆ ಇಬ್ರು ತುಂಬಾ ಚೆನ್ನಾಗಿ ಗೊತ್ತಿರುವಂತವ್ರೆ, ಈ ಕಡೆ ದರ್ಶನ್ ಅವರು ಮತ್ತೆ ಉಮಾಪತಿ ಅವರು, ಮತ್ತೆ ಎರಡೂ ಅವರ ಸಿನಿಮಾಗಳಿಗೂ ಓಡಾಡಿದ್ರೆ ಇವರ ಸಿನಿಮಾಗಳಿಗೂ ಓಡಾಡಿದ್ರೆ, ಬಟ್ ಈ ಕ್ಷಣದಲ್ಲಿ ಈ ವಿವಾದ ಆದ ನಂತರದಲ್ಲಿ ಮಾತಾಡಿದ್ಯಾ ಅವರುಗಳ ಜೊತೆ? ಇಲ್ಲ ಸರ್, ದರ್ಶನ್ ಸರ್ ಜೊತೆ ಅವಾಗ ನಂಗೆ ವೇದಿಕೆಗೆ ಹಿಂಗೆ ಕರೆದ್ರು ಅವಾಗ ಮಾತಾಡಿದ್ವಿ. ಉಮಾಪತಿ ಸರ್ ಜೊತೆ ಇದುವರೆಗೂ ನಾನು ಮಾತಾಡಿಲ್ಲ, ಮಾತಾಡೋ ಪ್ರಮೇಯನೂ ಇಲ್ಲ. ಏನು ಸತ್ಯ ಇದೆ ಅದು ಹೇಳಿದ್ದೀನಿ, ಟೈಟ್ಲ್ ಎಕ್ಸ್ಚೇಂಜ್ ಆಗಿದ ವಿಷಯ ನನಗೂ ಗೊತ್ತು ಅವ್ರಿಗೂ ಗೊತ್ತು. ಅದನ್ನು ಮದಗಜೆಯ ಟೈಟ್ಲು ಲಾಂಚಿಂಗ್ ದಿನನೇ ಉಮಾಪತಿ ಸರ್ ಹೇಳಿದ್ದಾರೆ ಅದನ್ನು, ಸೊ ಅವ್ರಿಗೂ ಗೊತ್ತಿತ್ತು ಅದನ್ನು. ಸೊ ಇದ್ರ ಬಗ್ಗೆ ಮಾತಾಡೋಂಥ ಪ್ರಮೇಯ ಬಂದಿಲ್ಲ. ಸೊ ದರ್ಶನ್ ಉಮಾಪತಿ ಸರ್ ಏನು ಕಾಲ್ ಮಾಡಿ ಹೇಳಿದ್ರೆ ನಾನು ಹೇಳ್ತೀನಿ ಸರ್, ಎಕ್ಸ್ಚೇಂಜ್ ಆಗಿದ ಬಗ್ಗೆ ನೀವು ನನಗೂ ಹೇಳಿದ್ರಿ, ನಾನು ಅಲ್ಲಿ ನಾನು ಇದ್ದೆ, ಸೊ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಸರ್ ನಾನು ಅಂತ ಹೇಳ್ತೀನಿ. ಈ ಕಡೆ ನಾನು ಯಾವ್ದು ತಪ್ಪು ಮಾತಾಡಿಲ್ಲ ಅಂತ ನನ್ನ ಆತ್ಮಸಾಕ್ಷಿ ನನಗೆ ಚೆನ್ನಾಗಿ ಗೊತ್ತಿದೆ. ಕಾಟೇರ ಟೈಟಲ್ ಕೊಟ್ಟೆ ಅನ್ನೋ ವಿಚಾರಕ್ಕಿಂತ ಮುಖ್ಯವಾಗಿ ಅವರು ಹೇಳಿದ್ದು ಉಮಾಪತಿಯವರು ಸಿನಿಮಾದ ಕಥೆಯನ್ನು ಆರಂಭಿಕ ಹಂತ ಏನಾಯ್ತು ಅದರಲ್ಲಿ ನಾನು ಭಾಗಿಯಾಗಿದ್ದೆ, ಈ ಸಿನಿಮಾ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಜಡ್ಜ್ಮೆಂಟ್ ನಲ್ಲಿ ನಾನು ಮಾತಾಡಿದ್ದು ಅಂತ ಹೇಳಿ. ಗೊತ್ತಿಲ್ಲ ಸರ್ ನಮ್ಮ ಕಾಟೇರ ಜರ್ನಿ ಬಗ್ಗೆ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಮದಗಜ ನಾನು ಆ ಕೆಲಸಗಳು ನಡೀತಾ ಇತ್ತು ನನಗೆ. ಸೊ ಕಾಟೇರ ಪ್ರಿಪರೇಷನ್ಸ್ ಬಗ್ಗೆ ಉಮಾಪತಿ ಸರ್ ಕೂತಿದ್ರು, ತರುಣ್ ಸರ್ ಕೂತಿದ್ರು, ಅದೆಲ್ಲ ಅಲ್ಲಿ ಬಸವೇಶ್ವರನಗರದಲ್ಲಿ ನಡೀತಾ ಇರುತ್ತೆ ಕಥೆ ಚರ್ಚೆಗಳು, ಅದ್ರ ಬಗ್ಗೆ ನಮ್ಗೆ ತಿಳಿದೇನೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೋಬಾರ್ದು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.